ಹರಿಹರ ರಾಜ ಕಾಲುವೆ ಒತ್ತುವರಿ ಮಾಡಲು ಹಾಗೂ ಮಣ್ಣು ಹಾಕಿ ಸಮ ಮಾಡಲು ನಗರದ ಎಸ್ಜೆಪಿಪಿ ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಕೆಲಸ ನಡೆಸುತ್ತಿರುವ ಸಮಯದಲ್ಲಿ ನಗರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳು ಕೆಲಸ ತಡೆಹಿಡಿದಿದ್ದು ಜಾಗ ಅಳತೆ ಮಾಡಿದ ನಂತರ ನಿಮಗೆ ಸಂಬಂಧಪಟ್ಟರೆ ಕೆಲಸ ಪ್ರಾರಂಭ ಮಾಡಿ ಇದ್ದು ರಾಜ ಕಾಲುವೆ ಜಾಗ ಇದ್ದು ನಿಮಗೆ ಸಂಬಂಧವಿಲ್ಲ ನೀವು ಈ ರಾಜ ಕಾಲುವೆಯನ್ನು ಮುಚ್ಚಿದರೆ ಜನರಿಗೆ ಬಹಳ ದೊಡ್ಡ ಪ್ರಮಾಣದ ಸಮಸ್ಯೆವಾಗುತ್ತಿದೆ ಎಂದು ನಗರಸಭೆ ಸದಸ್ಯ ವಸಂತ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆಯಲ್ಲಿ ಮಾತನಾಡಿದ ಅವರು ಒತ್ತುವರಿಯೇ ದೊಡ್ಡ ಸಮಸ್ಯೆಯಾಗಿ ಕಾಡತೊಡಗಿದೆ ಬಹುತೇಕ ರಾಜ ಕಾಲುವೆಗಳು ಒತ್ತುವರಿ ಆಗಿರುವುದರಿಂದ ಮಳೆಗಾಲದಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಮಸ್ಯೆ ತಂದೊಡ್ಡುತ್ತಿವೆ ರಾಜ ಕಾಲುವೆಗಳ ಒತ್ತುವರಿಯಿಂದಾಗಿ ಹಲವು ಸಮಸ್ಯೆಗಳು ತಲೆಯೆತ್ತಲಿವೆ ಬರುವ ಮಳೆ ನೀರು ಸರಾಗವಾಗಿ ಹೋಗಲು ಆಗುತ್ತಿಲ್ಲ ರಾಜ ಕಾಲುವೆಯನ್ನು ಕಿರಿದು ಮಾಡುವುದರಿಂದ ತಗ್ಗು ಪ್ರದೇಶಗಳಿಗೆ ರಸ್ತೆಗೆ ನೀರು ನುಗ್ಗಲಿದೆ ಇದರಿಂದ ಕೆಸರು ಕಡ್ಡಿ ಕಸ ಪ್ಲಾಸ್ಟಿಕ್ ಹಳೆ ಚಪ್ಪಲಿ ಮತ್ತಿತರ ಕಲ್ಮಶಗಳು ತಗ್ಗು ಪ್ರದೇಶದ ಮನೆಗಳಿಗೆ ಹರಿದು ಬರುತ್ತಿವೆ ಎಂದು ಹೇಳಿದರು ನಂತರ ನಗರಸಭೆ ಸದಸ್ಯ ಮಹಬೂಬ್ ಪಾಷಾ ಮಾತನಾಡಿ ರಾಜ್ಯ ಕಾಲುವೆಗಳ ಎಡ ಮತ್ತು ಬಲಭಾಗದಲ್ಲಿ ಕೊಳಚೆ ಪ್ರದೇಶಗಳು ಸೃಷ್ಟಿಯಾಗಿವೆ ರಾಜ್ಯ ಕಾಲುವೆ 20 ಅಡಿಗಿಂತ ಹೆಚ್ಚು ಅಗಲ ಇರಬೇಕಾಗಿತ್ತು ಆದರೆ ಒಂದೊಂದು ಜಾಗದಲ್ಲಿ 3-4 ಅಡಿಗಳಾಗಿವೆ ನಗರದಲ್ಲಿ ಅನೇಕ ಕುಟುಂಬಗಳು ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದು ಜನರು ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ ಬದುಕುತ್ತಿದ್ದಾರೆ ಜೋರು ಮಳೆ ಬಂದಾಗ ಇವರ ಪರಿಸ್ಥಿತಿ ಆ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ ಎಂದು ಹೇಳಿದರು ನಂತರ ಎಂಎಸ್ ಬಾಬುಲಾಲ್ ಮಾತನಾಡಿ ಬೆಂಕಿ ನಗರ ಕಾಳಿದಾಸ್ ನಗರ ಪ್ರಶಾಂತ್ ನಗರ ಭಾರತ್ ಆಯಿಲ್ ಮಿಲ್ ಕಂಪೌಂಡ್ ಬಡಾವಣೆ ಸೇರಿ ಮತ್ತಿತರ ಕೊಳಚೆ ಪ್ರದೇಶಗಳ ನಿವಾಸಿಗಳು ಮಳೆಗಾಲದಲ್ಲಿ ಪಡುವ ಪರಿಪಾಟಲು ಯಾರಿಗೂ ಬೇಡ ಇದು ರಾಜ ಕಾಲುವೆಗಳ ಒತ್ತುವರಿ ಸಮಸ್ಯೆ ಆದರೆ ರಸ್ತೆ ಒತ್ತುವರಿ ಚರಂಡಿಗಳ ಒತ್ತುವರಿಯಿಂದಾಗಿ ಅಶುದ್ಧ ನೀರು ರಸ್ತೆಯಲ್ಲಿ ಹರಿಯುವಂತಾಗಿದೆ ಮಳೆಗಾಲದಲ್ಲಂತೂ ಮಳೆ ನೀರು ಸಿಕ್ಕ ಸಿಕ್ಕ ಕಡೆ ನುಗ್ಗಿ ಅವಾಂತರ ಸೃಷ್ಟಿಸುತ್ತಿದೆ ಎಂದು ಬೆಂಕಿನಗರ ಕಾಳಿದಾಸ್ ನಗರದಿಂದ ಅಲ್ಲಿ ಸ್ಟಾರ್ಟ್ ಆಗೋದು ಬಂದ್ ಎಂಡ್ ಆಗುತ್ತೆ.